ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಇಮಿಡಿಯೇಟಾಗಿ ಅವುಗಳನ್ನು ವಾಚ್ ಮಾಡಬಹುದು. ಯಾರೆಲ್ಲ ವಿದ್ಯಾರ್ಥಿಗಳು 402 PSA ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದಾರೆ ಅವ್ರಿಗಾಗಿ ಅಂತ ಈಗ ವೇದಾಂತ್ ಪಾಠಶಾಲೆ ಒಂದು ಪುಸ್ತಕವನ್ನು ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿದೆ. ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುತ್ತೆ. ಈಗ ಇದಲ್ಲದೆ ನಮ್ಮ ಪುಸ್ತಕ ಈಗ ಅಮೆಜಾನ್, ಫ್ಲಿಪ್ಕಾರ್ಟಲ್ಲೂ ಅವೈಲಬಲ್ ಇದೆ. ಎಲ್ಲ ಸ್ವಪ್ನ ಬುಕ್ ಹೌಸ್ ಸ್ಟೋರ್ಸಲ್ಲೂ ಕೂಡ ಅವೈಲಬಲ್ ಇದೆ. ನೀವು ಹೋಗಿ ಅಲ್ಲೂ ಕೂಡ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನಲ್ಲಿ ಯಾವ ವಿಚಾರವನ್ನು ತೊಗೊಂಡು ಬಂದಿದ್ದೀನಿ ಬನ್ನಿ ನೋಡೋಣ. ನಾನೀಗ ನಿಮ್ಮ ಜೊತೆಯಲ್ಲಿ ಈ ರೀತಿಯ ಸಿಂಪಲ್ ಸೆಂಟೆನ್ಸಸ್ ಟ್ರಾನ್ಸ್ಲೇಷನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗ ಸೆಂಟೆನ್ಸಸ್ಸನ್ನು ತೋರಿಸ್ತಾ ಇದ್ದೀನಿ, ನೀವು ನೋಡಬಹುದು. ಈ ಸೆಂಟೆನ್ಸಸ್ಸನ್ನು ನಾನು ಯೋಜನಾ ಮ್ಯಾಗ್ಝಿನಿಂದ ತೊಗೊಂಡು ಬಂದಿದ್ದೀನಿ. ನಿಮಗೆ ಕೆಲವರಿಗೆ ಇನ್ನು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಐಡೆಂಟಿಫಿಕೇಷನ್ ಗೊತ್ತಾಗ್ತಾ ಇಲ್ಲ, ಹೇಗೆ ಅದನ್ನು ಐಡೆಂಟಿಫೈ ಮಾಡಬೇಕು, ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ. ಹಾಗಾಗಿನೇ ಇನ್ನು ಮುಂದೆ ನಾನು ನ್ಯೂಸ್ ಪೇಪರ್ ಅಥವಾ ಮ್ಯಾಗ್ಝಿನ್ಸಲ್ಲಿ ಬರುವಂಥ ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತೀನಿ. ಇದು ನಿಮ್ಮ ಪರೀಕ್ಷೆಗೆ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಯಾವಾಗಲೆಲ್ಲ ಕ್ಲಾಸಸ್ ಅಪ್ಲೋಡ್ ಆಗುತ್ತೆ ತಪ್ಪದೆ ಅವುಗಳನ್ನೆಲ್ಲ ವಾಚ್ ಮಾಡಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಓಕೆ, ನೋಡೋಣ ಬನ್ನಿ ಇವತ್ತಿನ ನಮ್ಮ ಸೆಂಟೆನ್ಸಸ್ ಯಾವ ರೀತಿ ಇದೆ. ಮೊದಲನೇ ಸೆಂಟೆನ್ಸನ್ನು ಓದ್ತೀನಿ ಬನ್ನಿ. ಭಾರತ ಸರ್ಕಾರವು ಸಾಮಾಜಿಕ ಒಳಿತಿಗಾಗಿ AI ಬಳಸಿಕೊಳ್ಳಲು ಮುಂದಾಗಿದೆ. ಹೀಗಿದೆ, ಭಾರತ ಸರ್ಕಾರವು ಅಂತ ಕೊಟ್ಟಿದ್ದಾರಲ್ವಾ, ಇದನ್ನೇನಂತ ಬರೀಬಹುದು, ಭಾರತ ಇಂಡಿಯಾ ಸರ್ಕಾರವು ಅಂತೇನಿದೆ ಇದನ್ನು ಗವರ್ನಮೆಂಟ್ ಅಂತ ತಗೊಳ್ಳೋಣ. ಸಾಮಾಜಿಕ ಒಳಿತಿಗಾಗಿ ಅಂತ ಕೊಟ್ಟಿದ್ದಾರೆ. ಸಾಮಾಜಿಕ ಸೋಷಿಯಲ್, ಒಳಿತು ಅಂತಂದರೆ ವೆಲ್ನೆಸ್, ಗುಡ್ನೆಸ್, ಈ ರೀತಿಯಲ್ಲಿ ತಗೊಳ್ಬಹುದು. ಗುಡ್ ಅಂತ ಬರೆದಿರ್ತೀನಿ, ಬಹುಶಃ ಇದು ಬದಲಾಗಬಹುದು. ಲೆಟ್ಸ್ ಸಿ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅವ್ರು ಹೀಗೆ ಕೊಟ್ಟಿದ್ದಾರೆ ತಗೊಳ್ಳೋಣ. ಬಳಸಿಕೊಳ್ಳಲು ಅಂತಿದೆ, ಯೂಸ್ ಅಂತ ತಗೊಳ್ಳೋಣ. ಮುಂದಾಗಿದೆ ಇದನ್ನು ಕೇಮ್ ಫಾರ್ವರ್ಡ್ ಅಂತ ಬೇಕಾದರೆ ತಗೊಳ್ಬಹುದು. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಯಾರ ಬಗ್ಗೆ, ಯಾರು ಯಾವ ಒಂದು ಕೆಲಸವನ್ನು ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ನೋಡಿ. ಭಾರತ ಸರ್ಕಾರ ಏನು ಮಾಡಿದೆ ಅಂತೆ, ಈಗ ಇದು ಮುಂದಾಗಿದೆ. ಯಾಕಾಗಿ ಮುಂದಾಗಿರುವಂಥದ್ದು, ಬಳಸ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು ಅಲ್ವಾ. ಸೊ ಭಾರತ ಸರ್ಕಾರ ಏನಾಯಿತು, ನಮಗೆ ಸಬ್ಜೆಕ್ಟ್ ಆಗಿದೆ. ಇದು ಮುಂದೆ ಬಂದಿರುವಂಥದ್ದು ಏನನ್ನು ತೋರಿಸ್ತಾ ಇದೆ, ಕ್ರಿಯೆಯನ್ನು ತೋರಿಸ್ತಾ ಇದೆ, ಮುಂದಾಗಿದೆ ವರ್ಬ್. ಯಾಕಾಗಿ ಮುಂದೆ ಬಂದಿದೆ, ಬಳಸ್ಕೊಳ್ಳೋದಕ್ಕೆ. ಏನನ್ನ, AIM ನ. ಯಾಕಾಗಿ, ಒಳಿತಿಗಾಗಿ. ಯಾರ ಒಳಿತಿಗಾಗಿ, ಸಾಮಾಜಿಕ ಒಳಿತಿಗಾಗಿ. ಸೊ ಇಷ್ಟು ಕಾನ್ಸೆಪ್ಟ್ ಏನಿದೆ ಇದನ್ನು ನಾವು ಆಬ್ಜೆಕ್ಟ್ ಅಂತ ತಗೊಳ್ಬಹುದು. ನೋಡಿದ್ರ ಇಲ್ಲಿ ಅವರು ಕನ್ನಡದಲ್ಲಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ತೊಗೊಂಡಿರುವಂಥ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ನಾವೀಗ ಇಂಗ್ಲೀಷ್ನಲ್ಲಿ ತೊಗೊಳ್ಬಹುದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಈ ಕಾನ್ಸೆಪ್ಟನ್ನು ತೊಗೊಳ್ಬಹುದಿದೆ. ಹೇಗೆ ಬರೀಬಹುದು, ಇಲ್ಲಿ ಭಾರತ ಸರ್ಕಾರವು ಅಂತಿತ್ತಲ್ವಾ, ಇದನ್ನು ನಾವು ಬರೆಯೋದಾದರೆ ಗವರ್ನಮೆಂಟ್ ಆಫ್ ಇಂಡಿಯಾ, ಈ ರೀತಿಯಲ್ಲಿ ತೊಗೊಳ್ಬಹುದು. ಗವರ್ನಮೆಂಟ್ ಆಫ್ ಇಂಡಿಯಾ, ಗವರ್ನಮೆಂಟ್ ಆಫ್ ಇಂಡಿಯಾ ಏನಾಗಿದೆ, ಮುಂದಾಗಿದೆ ಅಥವಾ ಮುಂದೆ ಬಂದಿದೆ. ಇದನ್ನು ಹೇಗೆ ತೊಗೊಳ್ಳೋದು, ಹ್ಯಾಸ್ ಕಮ್ ಫಾರ್ವರ್ಡ್. ಯಾಕಾಗಿ ಬಂದಿರುವಂಥದ್ದು, ಹ್ಯಾಸ್ ಕಮ್ ಫಾರ್ವರ್ಡ್ ಟು ಯೂಸ್ ಏನನ್ನ, AI. ಯಾಕಾಗಿ, ಫಾರ್ ದಿ ವೆಲ್ನೆಸ್ ಅಥವಾ ಇದನ್ನು ಹೀಗೂ ಬರಿಬಹುದು. ಒಂದು ಕೆಲಸ ಮಾಡ್ತೀನಿ, ಫಾರ್ ದಿ ವೆಲ್ನೆಸ್ ಆಫ್ ದ ಸೊಸೈಟಿ ಅಂತ ಬರಿತೀನಿ. ಅದಾದಮೇಲೆ ಇನ್ನೊಂದು ರೀತಿಯಲ್ಲೂ ಈ ಪರ್ಟಿಕ್ಯುಲರ್ ಆಗಿರುವಂಥ ಆಬ್ಜೆಕ್ಟನ್ನು ಬರಿಬಹುದು, ಬರೆದು ತೋರಿಸ್ತೀನಿ. ಫಾರ್ ದಿ ವೆಲ್ನೆಸ್ ಆಫ್ ದಿ ಸೊಸೈಟಿ, ಹೀಗಾದರೂ ತಗೊಳ್ಳಿ, ಅಥವಾ ಆರ್ ಫಾರ್ ದಿ ಗುಡ್ ಅಥವಾ ಫಾರ್ ದಿ ಸೊಸೈಟೀಸ್ ಗುಡ್, ದಿಸ್ ಇಸ್ ಬೆಟರ್, ಫಾರ್ ದಿ ಸೊಸೈಟೀಸ್ ಗುಡ್, ಈ ರೀತಿಯಲ್ಲಾದರೂ ತಗೊಳ್ಳಿ. ಎರಡರಲ್ಲಿ ಒಂದು, ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ತಗೊಳ್ಳಿ, ಎರಡರಲ್ಲಿ ಒಂದು, ಎರಡೂ ಕೂಡ ಸರಿಯಾಗಿ ಇದೆ. ಇಲ್ಲಿ ನಾವು ನೋಡಿದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತೇನಿತ್ತು, ಸಬ್ಜೆಕ್ಟ್ ಆಯಿತು, ಇದು ಮುಂದಾಗಿರುವಂಥದ್ದು ವರ್ಬ್ ಆಯಿತು. ಯಾಕಾಗಿ ಬಂದಿದೆ, ಏನನ್ನೋ ಬಳಸ್ಕೊಳ್ಳೋದಕ್ಕೆ, ಏನದು, AI. ಯಾಕೆ, ನಮ್ಮ ಸಮಾಜವನ್ನು ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ. ಇಷ್ಟು ಏನಾಯಿತು, ಆಬ್ಜೆಕ್ಟ್ ಆಯಿತು. ಆ್ಯಸ್ ಯು ಕ್ಯಾನ್ ನೋಟಿಸ್,
ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್ ಅನ್ನೋ ಕಾನ್ಸೆಪ್ಟ್ ಅನ್ನು ಬಳಸಿ ವಾಕ್ಯವನ್ನು ರಚನೆ ಮಾಡಲಾಗಿದೆ. ಓಕೆ, ಎಸ್, ಮುಂದಕ್ಕೆ ಹೋಗೋಣ. ಇದು ಮೊದಲನೇ ವಾಕ್ಯ ಆಗಿತ್ತು. ಎರಡನೇ ವಾಕ್ಯ ಏನಿದೆ ಓದೋಣ ಬನ್ನಿ. ಕೃತಕ ನ್ಯೂರಲ್ ನೆಟ್ವರ್ಕ್ಗಳ ನಿರೂಪಣೆ ಮಾನವನ ಮೆದುಳಿನಿಂದ ಪ್ರೇರಿತವಾಗಿವೆ. ಹೀಗಿದೆ ಕೃತಕ. ಇದನ್ನೇನಂತ ಹೇಳ್ತೀವಿ? ಆರ್ಟಿಫಿಷಿಯಲ್ ಅಂತ ಹೇಳ್ತೀವಿ. ನ್ಯೂರಲ್ ಅಂತ ಕೊಟ್ಟಿದ್ದಾರೆ, ಹೀಗೆ ಬರುತ್ತೆ, ಯಾವುದೇ ಬದಲಾವಣೆ ಇಲ್ಲ. ನೆಟ್ವರ್ಕ್ಗಳ ಅಂತ ಕೊಟ್ಟಿದ್ದಾರಲ್ವಾ, ನೆಟ್ವರ್ಕ್ಸ್ ಈ ರೀತಿಯಲ್ಲಿ ತಗೊಳ್ಬಹುದು. ನಿರೂಪಣೆ ಅಂತ ಕೊಟ್ಟಿದ್ದಾರೆ, ಇದನ್ನ ರೆಪ್ರೆಸೆಂಟೇಷನ್ ಅಂತ ತಗೊಳ್ಬಹುದು. ಇದನ್ನ ಹೀಗೆ ತಗೊಳ್ಳೋಣ, ರೆಪ್ರೆಸೆಂಟೇಷನ್. ಮಾನವನ ಅಂತ ಇದೆ, ಹ್ಯೂಮನ್ ಅಂತ ತಗೊಳ್ಳೋಣ. ಮೆದುಳಿನಿಂದ, ಮೆದುಳು, ಬ್ರೇನ್ ಅಂತ ತಗೊಳ್ಳಿ. ಪ್ರೇರಿತ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ಇನ್ಸ್ಪೈರ್ ಅಂತ ತಗೊಳ್ಬಹುದು. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಕೃತಕ ಅಂದರೆ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್, ಇದರ ರೆಪ್ರೆಸೆಂಟೇಷನ್ ಯಾವುದ್ರಿಂದ ಆಗಿರುವಂಥದ್ದು. ಇದರ ರೆಪ್ರೆಸೆಂಟೇಷನ್ ಏನಿದೆ, ಇದು ಮಾನವನ ಮೆದುಳಿನಿಂದ ಇನ್ಸ್ಪೈರ್ ಆಗಿದೆ. ಇದು ಏನಾಗಿದೆ, ಇನ್ಸ್ಪೈರ್ ಆಗಿದೆ. ಇಲ್ಲಿ ಇನ್ಸ್ಪೈರ್ ವರ್ಬ್ ಆಯಿತು, ಈ ವಿಚಾರ ಸಬ್ಜೆಕ್ಟ್ ಆಯಿತು. ಯಾವುದ್ರಿಂದ ಆಗಿರುವಂಥದ್ದು, ಇದೇನಾಯಿತು, ಆಬ್ಜೆಕ್ಟ್ ಆಯಿತು. ಕನ್ನಡ ಭಾಷೆಯಲ್ಲಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನೋ ಕಾನ್ಸೆಪ್ಟನ್ನು ಬಳಸಿದರೆ, ಇಂಗ್ಲೀಷ್ನಲ್ಲಿ ನಾವು ಬರೆಯೋಣ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತ. ಹೇಗೆ ಬರೆಯೋದು ಬನ್ನಿ, ಬರೆದು ತೋರಿಸ್ತೀನಿ. ದ ರೆಪ್ರೆಸೆಂಟೇಷನ್ ಆಫ್ ಯಾವುದರ, ದ ರೆಪ್ರೆಸೆಂಟೇಷನ್ ಆಫ್ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್, ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್ ಪ್ರೇರಿತವಾಗಿವೆ. ಇದನ್ನು ಬರೆಯೋಣ, ಹ್ಯಾವ್ ಇನ್ಸ್ಪೈರ್ಡ್ ಯಾವುದರಿಂದ, ಬೈ ಹ್ಯೂಮನ್ಸ್ ಬ್ರೇನ್ ಈ ರೀತಿಯಲ್ಲಿ ಬರಿಬಹುದು. ಆ್ಯಸ್ ಯು ಕ್ಯಾನ್ ನೋಟಿಸ್, ಇಲ್ಲಿ ನಮ್ಮ ಸಬ್ಜೆಕ್ಟ್ ಅಂತ ಅಲ್ಲಿ ಏನು ಮಾರ್ಕ್ ಮಾಡಿದ್ದೆ ಅದೇ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡಬಹುದು ಇದು ಸಬ್ಜೆಕ್ಟ್ ಆಗಿದೆ. ಹ್ಯಾವ್ ಇನ್ಸ್ಪೈರ್ಡ್ ಒಂದಕ್ಕಿಂತಲೂ ಜಾಸ್ತಿ ಇದೆ, ಅದಕ್ಕೋಸ್ಕರ ಹ್ಯಾವ್ನ ಬಳಕೆ ಮಾಡಲಾಗಿದೆ. ವರ್ಡ್ ಬಾಯ್ತು, ಯಾರಿಂದ, ಹ್ಯೂಮನ್, ಏನು, ಬ್ರೇನ್, ಹ್ಯೂಮನ್ಸ್ ಬ್ರೇನ್, ಇದೇನಾಯಿತು, ಆಬ್ಜೆಕ್ಟ್ ಆಯಿತು. ಸೊ ಇಲ್ಲೂ ಕೂಡ ಏನಿಲ್ಲಿ ಸೆಂಟೆನ್ಸ್ ಫ್ರೇಮ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಬಳಸಬಹುದು ಅಂತ ಮುಂಚೆ ಹೇಳಿದ್ದೆ, ಅದೇ ರೀತಿಯಲ್ಲೇ ಸೆಂಟೆನ್ಸ್ ಫ್ರೇಮ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಯೂಸ್ ಮಾಡಲಾಗಿದೆ, ದ್ಯಾಟ್ ಈಸ್ ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್. ಓಕೆ, ಇದು ನಮ್ಮ ಈ ಸೆಷನ್ನ ಮೊದಲ ಎರಡು ವಾಕ್ಯಗಳಾಗಿತ್ತು. ಬನ್ನಿ ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದರೂ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1 ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಎ ಮೂರು ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ನ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನು ನೋಡಿಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರನ್ನು ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೆಷನ್ನ ಮೂರನೇ ವಾಕ್ಯ ಹೀಗಿದೆ, ಸೈಬರ್ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸುವಾಗ ನೈತಿಕ ಅಂಶಗಳನ್ನು ಗಮನಿಸಬೇಕು ಅಂತ ಕೊಟ್ಟಿದ್ದಾರೆ. ಸೈಬರ್ ರಕ್ಷಣೆ, ಇದನ್ನೇನಂತ ತಗೊಳ್ಳೋಣ, ಸೈಬರ್ ಪ್ರೊಟೆಕ್ಷನ್, ಸೈಬರ್ ಸೆಕ್ಯೂರಿಟಿ, ಎರಡರಲ್ಲಿ ಒಂದು. ಓಕೆ, ಸೆಕ್ಯೂರಿಟಿ. ಓಕೆ, ಸೈಬರ್ ಸೆಕ್ಯೂರಿಟಿ, ಕೃತಕ ಬುದ್ಧಿಮತ್ತೆ, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಮಗಿದು ಗೊತ್ತಿದೆ. ಬಳಸುವಾಗ ವೈಲ್ ಯೂಸಿಂಗ್ ಅಂತ ತಗೊಳ್ಳಿ, ವೈಲ್ ಯೂಸಿಂಗ್. ನೈತಿಕ ಅಂತ ಕೊಟ್ಟಿದ್ದಾರಲ್ವಾ, ಏನಂತ ಬರೆಯೋಣ, ಎಥಿಕಲ್. ಅಂಶಗಳನ್ನು ಅಂತ ಕೊಟ್ಟಿದ್ದಾರೆ, ಅಂಶಗಳು ಆಸ್ಪೆಕ್ಟ್ಸ್. ಅಟೆನ್ಷನ್ ಅಂತ ಹೇಳ್ತೀವಿ, ಸ್ವಲ್ಪ ಬದಲಾಗುತ್ತೆ ವಾಕ್ಯದಲ್ಲಿದು, ಅದೇನು ಅಂತ ನಾನು ನಿಮಗೆ ತಿಳಿಸ್ತೀನಿ. ಏನು ಹೇಳಿದ್ದಾರೆ ನೋಡಿ, ಸೈಬರ್ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸೋ ಸಮಯದಲ್ಲಿ ನೈತಿಕ ಅಂಶಗಳನ್ನು ನಾವೇನು ಮಾಡಬೇಕು, ಗಮನಿಸಬೇಕು. ಏನು ಮಾಡಬೇಕು, ನೈತಿಕ ಅಂಶಗಳನ್ನು ಗಮನಿಸಬೇಕು ಅಲ್ವಾ. ನೈತಿಕ ಅಂಶಗಳು ಸಬ್ಜೆಕ್ಟ್ ಆಯಿತು, ಗಮನಿಸಬೇಕಾಗಿರುವಂಥದ್ದು ವರ್ಬ್ ಆಯಿತು. ಯಾವ ಸಂದರ್ಭದಲ್ಲಿ ನಾವು ಗಮನಿಸಬೇಕು ಇದು ಸೇರಿಕೊಳ್ಳುತ್ತೆ, ಇಷ್ಟು ಕೂಡ ಆಬ್ಜೆಕ್ಟ್ ಆಗಿದೆ.
ಹೇಗೆ ಬರಿತೀವಿ ನೋಡಿ. ಇಂಗ್ಲಿಷ್ನ ಒಂದು ವಾಕ್ಯವನ್ನು ಬರೆಯೋದಕ್ಕೆ ಬಳಸುವ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್ ಆಗಿದೆ. ಹಾಗಾದರೆ ಹೇಗೆ ಬರಿಬಹುದು? ಬನ್ನಿ ಬರೆದು ತೋರಿಸ್ತೀನಿ. ಸಬ್ಜೆಕ್ಟ್ ಬರಿತಾ ಇದ್ದೀನಿ ನೋಡಿ. ಎಥಿಕಲ್ ಆಸ್ಪೆಕ್ಟ್ಸ್ ನಾನಾಗಲೇ ಹೇಳಿದೆ ಇಲ್ಲೊಂದು ಸ್ವಲ್ಪ ಇದು ಬದಲಾವಣೆಯನ್ನು ಕಾಣುತ್ತೆ ಅಂತ. ಗಮನಿಸೋದು ಅಂತ ಅಂದರೆ ಅಟೆನ್ಷನ್ ಕೊಡಿ, ಪೇ ಅಟೆನ್ಷನ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಇದರ ಅರ್ಥ ಪರಿಗಣಿಸೋದು ಅಂತ. ಸೊ ಫಾರ್ ದ್ಯಾಟ್ ರೀಸನ್ ಇಲ್ಲಿ ಗಮನಿಸು ಅಂತಂದರೆ ಅಟೆನ್ಷನ್, ಬಟ್ ಅದರ ಬದಲಾಗಿ ತಗೊಳ್ಳುವ ಪದ ಕನ್ಸಿಡರ್ ಅಂದರೆ ಪರಿಗಣಿಸೋದು ಅಂತ. ಓಕೆ, ಎಥಿಕಲ್ ಆಸ್ಪೆಕ್ಟ್ಸ್ ಶುಡ್ ಬಿ ಕನ್ಸಿಡರ್ಡ್, ಹೀಗೆ ತಗೊಳ್ತೀವಿ. ಶುಡ್ ಬಿ ಕನ್ಸಿಡರ್ಡ್ ಯಾವಾಗ ಇದನ್ನೆಲ್ಲ ನಾವು ಗಮನಿಸಬೇಕು, ಪರಿಗಣಿಸ್ಬೇಕು ಅಂತಂದರೆ ಬಳಸುವಾಗ. ವೈಲ್ ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ವೈಲ್ ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಿ? ಇನ್ ಸೈಬರ್ ಸೆಕ್ಯೂರಿಟಿ, ರಕ್ಷಣೆ, ಪ್ರೊಟೆಕ್ಷನ್, ಸೆಕ್ಯೂರಿಟಿ, ಡಿಫೆನ್ಸ್ ಈ ಥರ ಎಲ್ಲ ಬರುತ್ತೆ, ಬಟ್ ಸೈಬರ್ ರಕ್ಷಣೆ, ಸೈಬರ್ ಸೆಕ್ಯೂರಿಟಿ ಈ ರೀತಿಯಲ್ಲಿ ತಗೊಳ್ಬಹುದು. ನೋಡಿ ಇಲ್ಲಿ ಸೆಂಟೆನ್ಸನ್ನು ಫ್ರೇಮ್ ಮಾಡೋದಕ್ಕೆ ಬಳಸಿರುವ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಈಸ್ ಎಥಿಕಲ್ ಆಸ್ಪೆಕ್ಟ್ಸ್, ಶುಡ್ ಬಿ ಕನ್ಸಿಡರ್ಡ್ ಈ ಸೆಟ್ ಟು ಬಿ ಅ ವರ್ಬ್. ಏನನ್ನು ಕನ್ಸಿಡರ್ ಮಾಡಬೇಕು, ಯಾವಾಗ ಏನನ್ನು ಬಳಸ್ತಾ ಇದ್ದಾರೆ, ಯಾವುದರಲ್ಲಿ ಅನ್ನೋ ವಿಚಾರ ಇಷ್ಟು ಕೂಡ ಆಬ್ಜೆಕ್ಟ್ನಲ್ಲಿ ಇದೆ. ಇಲ್ಲಿಗೆ ನಮ್ಮ ಮೂರನೇ ವಾಕ್ಯ ಕಂಪ್ಲೀಟ್ ಆಗಿದೆ. ಬನ್ನಿ ನಾಲ್ಕನೇ ವಾಕ್ಯದ ಕಡೆಗೆ ಹೋಗೋಣ. ನಾಲ್ಕನೇ ವಾಕ್ಯ, ಪತ್ರಿಕೋದ್ಯಮ ತನ್ನ ಈಗಿನ ಸ್ವರೂಪದಲ್ಲಿ ಕೇವಲ ಒಂದು ಮಾಧ್ಯಮವಾಗಿ ಉಳಿದಿಲ್ಲ. ಹೀಗಿದೆ, ಪತ್ರಿಕೋದ್ಯಮ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವೇನಂತ ತಗೊಳ್ಬಹುದು? ಜರ್ನಲಿಸಂ ಅಂತ ತಗೊಳ್ಬಹುದು. ಇಟ್ಸ್ ಅಂತ ತಗೊಳ್ತೀವಿ, ತನ್ನ ಅಂತಂದರೆ ಇಟ್ಸ್ ಅಂತ ಹೇಳ್ತೀವಿ. ಈಗಿನ ಅಂದರೆ ಪ್ರೆಸೆಂಟ್, ಸ್ವರೂಪ ಫಾರ್ಮ್ ಅಂತ ಹೇಳೋಣ. ಕೇವಲ ಒಂದು, ಓನ್ಲಿ ಒನ್ ಅಂತ ಬರುತ್ತೆ. ಓನ್ಲಿ ಒನ್ ಮಾಧ್ಯಮವಾಗಿ ಅಂದರೆ ಮೀಡಿಯಾ ಉಳಿದಿಲ್ಲ, ಉಳಿಯುವುದು ರಿಮೇನ್, ಇಲ್ಲ ನೋ ಅಥವಾ ನಾಟ್ ಅಂತ ಹೇಳಬಹುದು. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮಾತಾಡ್ತಾ ಇರುವಂಥದ್ದು ಜರ್ನಲಿಸಮ್ನ ಬಗ್ಗೆ. ಇದು ಏನೋ ಆಗಿ ಉಳಿದಿಲ್ವಂತೆ. ಸೊ ಪತ್ರಿಕೋದ್ಯಮ ಸಬ್ಜೆಕ್ಟ್ ಆಯಿತು, ಉಳಿದಿಲ್ಲ ಅನ್ನುವಂಥದ್ದು ವರ್ಬ್ ಆಯಿತು. ಏನಾಗಿ ಉಳಿದಿಲ್ಲ ಅನ್ನೋ ಕಾನ್ಸೆಪ್ಟ್ ಇಲ್ಲಿದೆ ನೋಡಿ. ಇದು ಪ್ರೆಸೆಂಟ್ ಅಂದರೆ ಇವಾಗಿನ ಸಿಚುವೇಶನಲ್ಲಿ ನೋಡಿದ್ರೆ ಬರೀ ಒಂದು ಮಾಧ್ಯಮವಾಗಿ ಉಳಿದಿಲ್ಲ ಇದು ಅಂತ ಇಲ್ಲಿ ಹೇಳಿದ್ದಾರೆ. ಇಷ್ಟು ಏನಾಯಿತು? ಆಬ್ಜೆಕ್ಟ್ ಆಯಿತು. ಇಲ್ಲಿ ನಾವು ಇಂಗ್ಲೀಷ್ನಲ್ಲಿ ಒಂದು ವಾಕ್ಯವನ್ನು ರಚನೆ ಮಾಡೋದಕ್ಕೆ ಮತ್ತೊಮ್ಮೆ ಬಳಸ್ತಾ ಇರುವ ಫಾರ್ಮುಲಾವೇ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಹೇಗೆ ಬರೀಬಹುದು? ಬನ್ನಿ ತೋರಿಸ್ತೀನಿ. ಜರ್ನಲಿಸಮ್ ಈಸ್ ನಾಟ್ ರಿಮೇನ್ಡ್ ಆಸ್ ಈಸ್ ನಾಟ್ ರಿಮೇನ್ಡ್ ಆಸ್ ಈಸ್ ನಾಟ್ ಸಾರಿ ನೋ ಅಲ್ಲ ನಾಟ್ ಈಸ್ ನಾಟ್ ರಿಮೇನ್ಡ್ ಆಸ್ ಓನ್ಲಿ ಒನ್ ಮೀಡಿಯಾ ಇನ್ ಇಟ್ಸ್ ಪ್ರೆಸೆಂಟ್ ಫಾರ್ಮ್. ಈ ಥರ ಬರಿಬಹುದು, ಇನ್ ಇಟ್ಸ್ ಪ್ರೆಸೆಂಟ್ ಫಾರ್ಮ್. ನೋಡಿ ಹೀಗೆ ಇಲ್ಲಿ ಬರೆದಿದ್ದೀನಿ. ಇಲ್ಲಿ ನಮ್ಮ ಸಬ್ಜೆಕ್ಟ್ ಆಗಿ ಏನಂತ ತಗೊಂಡಿದ್ವಿ? ಜರ್ನಲಿಸಮ್ ಅಂತ ತಗೊಂಡಿದ್ವಿ. ಈಸ್ ನಾಟ್ ರಿಮೇನ್ಡ್ ಆಸ್ ಇದು ವರ್ಬ್ ಆಯಿತು. ಏನಾಗಿ ಉಳಿದಿಲ್ಲ, ಯಾವಾಗ ಇದು ಉಳಿದಿಲ್ಲ ಅನ್ನೋಂಥದ್ದು ಆಬ್ಜೆಕ್ಟ್ ಆಗಿದೆ. ಹೀಗೆ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತಿಲ್ಲ. ಏನಕ್ಕೆ ನಾನು ನಿಮಗೆ ಫಾರ್ಮುಲಾ ತೋರಿಸಿ ಅಥವಾ ಫಾರ್ಮುಲಾ ಈ ಕಾನ್ಸೆಪ್ಟಿಂದ ನಿಮಗೆ ಟ್ರಾನ್ಸ್ಲೇಷನ್ ಹೇಳ್ಕೊಡ್ತಾ ಇರೋದು ಅಂತಂದರೆ, ಬಿಕಾಸ್ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ವೆನ್ ಎವರ್ ವಿ ಆರ್ ಟ್ರಾನ್ಸ್ಲೇಟಿಂಗ್ ಅ ಸಿಂಪಲ್ ಸೆಂಟೆನ್ಸ್, ಅದನ್ನು ಎಕ್ಸಾಕ್ಟಾಗಿ ಕನ್ವೇ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ, ಪ್ರಾಪರ್ ಮೀನಿಂಗ್ ಏನಿದೆ ಅದನ್ನೇ ಬರೆಯೋದಕ್ಕಾಗ್ತಾ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದೀರಾ ಆ್ಯಸ್ ಐ ಆಮ್ ಗೆಟಿಂಗ್ ಟು ನೋ. ಹಾಗಾಗಿ ನಿಮಗಾಗಿ ಅಂತಲೇ ಈ ಥರ ಸೆಂಟೆನ್ಸಸ್ಸನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಕ್ಲಾಸಸ್ ಆಲ್ಟರ್ನೇಟಿವ್ ಡೇಸ್ ಅಪ್ಲೋಡ್ ಆಗ್ತಾ ಹೋಗುತ್ತೆ, ನೀವು ಅವುಗಳನ್ನು ನೋಡಬಹುದು. ನಮ್ಮ ಹಿಂದಿನ ಸೆಷನಲ್ಲೂ ಕೂಡ ಇದೇ ರೀತಿಯ ಇಂಗ್ಲೀಷ್ನ ವಾಕ್ಯಗಳನ್ನು ತೊಗೊಂಡ್ಬಂದು ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡಬಹುದು ಅಂತ ಹೇಳ್ಕೊಟ್ಟಿದ್ದೆ. ಇನ್ನೂ ನೋಡಿಲ್ಲ ಅಂತಿದ್ದಲ್ಲಿ ನಮ್ಮ ಹಿಂದಿನ ಕ್ಲಾಸನ್ನು ತಪ್ಪದೇ ನೋಡಿ. ಓಕೆ, ಎಸ್. ಈಗ ನಿಮಗೊಂದು ವಿಚಾರವನ್ನು ತಿಳಿಸ್ಬೇಕಾಗಿದೆ. ನಮ್ಮ ವೇದಾಂತ್ ಪಾಠಶಾಲೆ ವೆಬ್ಸೈಟ್ನಲ್ಲಿ ನಿಮಗೆ ಇದೇ ರೀತಿಯ ಫ್ರೀ ಕ್ಲಾಸಸ್ ಅವೈಲಬಲ್ ಇದೆ. ವೆಬ್ಸೈಟ್ ಲಿಂಕ್ ಇದೇ ಸೆಷನ್ನ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಅಥವಾ ನೀವು www.vedantpathashale.com ಹೀಗೆ ಸರ್ಚ್ ಮಾಡಿದ್ರೂ ಕೂಡ ಸಿಗುತ್ತೆ. ಅಲ್ಲಿ ಫ್ರೀ ಕ್ಲಾಸಸ್ಸನ್ನು ನೋಡಬಹುದಿದೆ. ಓಕೆ, ಇಲ್ಲೂ ಕೂಡ ಕ್ಲಾಸಸ್ ನಿಮಗೆ ಆಲ್ಟರ್ನೇಟಿವ್ ಡೇಸ್ ಅಪ್ಲೋಡ್ ಆಗ್ತಾ ಹೋಗುತ್ತೆ.
ನಮ್ಮ ವೇದಾಂತ್ ಪಾಠಶಾಲೆಯ ವೆಬ್ಸೈಟ್ನಲ್ಲಿ ಹಾಗೆ ನಮ್ಮ ವೇದಾಂತ್ ಪಾಠಶಾಲೆಯ ಆ್ಯಪ್ನಲ್ಲಿ ಈಗ ಟ್ರಾನ್ಸ್ಲೇಷನ್ ಹಾಗೆ ರಿಸಿ ರೈಟಿಂಗ್ಗೆ ಸಂಬಂಧಿಸಿದ ಲೈವ್ ಕ್ಲಾಸಸ್ ಪ್ರಾರಂಭ ಆಗ್ತಾ ಇದೆ. ಜೂನ್ 20ನೇ ತಾರೀಕಿನಿಂದ ಈ ಕ್ಲಾಸಸ್ಸನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೂ 1 ಅವರ್ ಲೈವ್ ಕ್ಲಾಸ್ ಇರುತ್ತೆ. ಇದು 1 ತಿಂಗಳ ಕೋರ್ಸ್ ಆಗಿದ್ದು ಇದರಲ್ಲಿ ನಾನು ನಿಮಗೆ ಟ್ರಾನ್ಸ್ಲೇಷನ್ ಮತ್ತು ಪ್ರಿಸಿ ರೈಟಿಂಗನ್ನು ಹೇಳ್ಕೊಡ್ತೀನಿ. ನೀವು ಕೂಡ ಆಸಕ್ತರಿದ್ದಲ್ಲಿ ನಮ್ಮ ವೆಬ್ಸೈಟನ್ನು ವಿಸಿಟ್ ಮಾಡಿ ಕೋರ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಬಹುದು. ಏನೇ ಡೌಟ್ ಇದ್ರೂ ಕೂಡ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಜೂನ್ 20ನೇ ತಾರೀಕಿನ ಒಳಗಡೆ ನೀವು ಕ್ಲಾಸಸ್ಗೆ ಜಾಯಿನ್ ಆಗಿ ನೀವು ವೆಬ್ಸೈಟಲ್ಲೇ ಕ್ಲಾಸಸ್ಗೆ ಜಾಯಿನ್ ಆಗಬಹುದಿರುತ್ತೆ. ನಾನಿಲ್ಲಿ ನಿಮಗೆ ಪ್ರೈಸನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಇಟ್ ಈಸ್ 349. ಟೋಟಲ್ ಇದರಲ್ಲಿ ನಿಮಗೆ 30 ತರಗತಿಗಳು ಸಿಗ್ತವೆ. ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ್ದು ಹಾಗೆ ಪ್ರಿಸಿ ರೈಟಿಂಗ್ ಎರಡಕ್ಕೂ ಕೂಡ ಸಂಬಂಧಿಸಿದ ವಿಚಾರಗಳನ್ನು ಇಲ್ಲಿ ನಿಮಗೆ ಹೇಳ್ಕೊಡಲಾಗುತ್ತೆ. ಲೈವ್ ಕ್ಲಾಸಸ್ ಇರುತ್ತೆ. ಲೈವಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದಲ್ಲಿ ಕೇಳಿ ಕ್ಲಿಯರ್ ಮಾಡಿಕೊಂಡು ಕೂಡ ನೀವು ವಿಚಾರಗಳನ್ನು ತಿಳ್ಕೊಳ್ಬಹುದಿದೆ. ಇದಲ್ಲದೆ ನೀವೇನಾದರೂ ನೀವು 402 PSI ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ ಅಂತಿದ್ದಲ್ಲಿ ಕಂಪ್ಲೀಟ್ ಟ್ರಾನ್ಸ್ಲೇಷನ್, ಪ್ರಿಸಿ, ಎಸ್ಎ, ಗ್ರಾಮರ್ ಎಲ್ಲ ವಿಚಾರಗಳಿರುವಂಥ ನಮ್ಮ ಮತ್ತೊಂದು ಕೋರ್ಸ್ ಇದೆ. ಇಟ್ಸ್ ಫುಲ್ ಲೆಂತ್ ಕೋರ್ಸ್. ಅದಕ್ಕೂ ಕೂಡ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ, ನಮ್ಮ ಪುಸ್ತಕವನ್ನೇನಾದರೂ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವ ಮೊಬೈಲ್ ಸಂಖ್ಯೆಗೆ ನೀವು ನಮ್ಮನ್ನು ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಬಹುದಿದೆ. ನಮ್ಮ ಹಿಂದಿನ ಸೆಂಟೆನ್ಸ್ ಪ್ರಾಕ್ಟೀಸಸ್ ಕ್ಲಾಸ್ ಮಿಸ್ ಮಾಡ್ಕೊಂಡಿದ್ರೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಆನ್ ದ ಟಾಪ್ ನೀವು ನೋಡಬಹುದು. ಕ್ಲಿಕ್ ಮಾಡಿ ಈಗಲೇ ವಾಚ್ ಮಾಡಿ. ಫಾರ್ ಎನಿ ಫರ್ದರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಮೀ ಆನ್ ದಿಸ್ ನಂಬರ್. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.